ನಮಸ್ಕಾರ ಸ್ನೇಹಿತರೇ, ಎಲ್ಲ ಎಸ್ಆರ್ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತೇ ಕಾರ್ತಿಕ ಶುದ್ಧ ಪಾಡ್ಯಮಿ. ಇದನ್ನೇ ಬಲಿಪಾಡ್ಯಮಿ ಅಂತ ಕರೀತಾರೆ. ಕಾರ್ತಿಕ ಮಾಸದ ಮೊದಲನೇ ದಿನವನ್ನು ಬಲಿಪಾಡ್ಯಮಿ ಹೆಸರಿನಲ್ಲಿ ಆಚರಿಸಲಾಗುತ್ತೆ. ಈ ದಿನ ತುಂಬಾನೇ ಪವಿತ್ರವಾದದ್ದು. ಈ ದಿನವೆಂದರೆ ಬಲಿಚಕ್ರವರ್ತಿಗೆ ತುಂಬಾನೇ ಪ್ರೀತಿ. ಬಲಿಪಾಡ್ಯಮಿಯ ಸಂಜೆ ಶ್ರೀ ಮಹಾವಿಷ್ಣು ಹಾಗೂ ಬಲಿಚಕ್ರವರ್ತಿ ಎಷ್ಟೋ ಸಂತೋಷದಿಂದ ಅವರು ಪಾಲಿಸಿದಂಥ ಈ ಭೂಲೋಕವನ್ನು ನೋಡಲು ಬರುತ್ತಾರೆ. ಹಾಗಾಗಿ ಈ ಸಂಜೆ ಮನೆ ಮುಂದೆ ಶುಭ್ರಪಡಿಸಿ ದೀಪಗಳನ್ನು ಯಾರು ಹಚ್ಚಿ ಅವರಿಗೆ ಸ್ವಾಗತ ಕೋರುತ್ತಾರೋ ಅವರಿಗೆ ಎಂದೂ ಕರಗದಂಥ ಐಶ್ವರ್ಯ ಮಹಾಲಕ್ಷ್ಮಿ ಅನುಗ್ರಹಿಸುತ್ತಾಳೆ. ಯಾವ ಮನೆ ಮುಂದೆ ಬೆಳಕು ಇರುವುದಿಲ್ಲವೋ ಆ ಮನೆಯನ್ನು ಯಾವಾಗಲೂ ಕತ್ತಲಿನಲ್ಲಿ ಅಂದರೆ ದುಃಖದಲ್ಲಿ ಮುಳುಗಿರುವಂತೆ ಶಪಿಸಿ ಹೋಗುತ್ತಾರೆ ಎಂದು ಹೇಳಲಾಗುತ್ತೆ. ಆದ್ದರಿಂದ ಬಲಿಪಾಡ್ಯಮಿಯ ದಿನ ತಪ್ಪದೆ ಮನೆ ಮುಂದೆ ದೀಪ ಇರುವಂತೆ ನೋಡಿಕೊಳ್ಳಿ. ಇದಕ್ಕೆ ಸಂಬಂಧಿಸಿದಂಥ ಈ ಕಥೆಯನ್ನು ಯಾರು ಕೇಳುತ್ತಾರೋ ಅವರಿಗೆ ಜನ್ಮಾಂತರದ ಪಾಪಗಳೆಲ್ಲ ಹೋಗಿ ಕೋಟಿ ಜನ್ಮದ ಮಹಾಪುಣ್ಯ ಪ್ರಾಪ್ತಿಯಾಗುತ್ತೆ. ಈ ಕಥೆ ನಿಮಗೆ ಗೊತ್ತಿದ್ದರೂ ಕೂಡ ತಪ್ಪದೆ ಒಂದು ಬಾರಿ ಇವತ್ತು ಭಕ್ತಿಯಿಂದ ಕೇಳೋದ್ರಿಂದ ನಿಮಗೂ ಹಾಗೂ ನಿಮ್ಮ ಮನೆಯವರಿಗೂ ಎಷ್ಟೋ ಒಳ್ಳೆಯದಾಗುತ್ತೆ. ಹಾಗಾಗಿ ಆ ಕಥೆ ಏನೆಂದು ಈಗ ಕೇಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವದಲ್ಲಿ ಇಂದ್ರ ಮಹಾವಿಷ್ಣುವಿನ ಕೃಪೆಯೊಂದಿಗೆ ರಾಕ್ಷಸ ರಾಜನಾದ ಬಲಿಚಕ್ರವರ್ತಿಯನ್ನು ಯುದ್ಧದಲ್ಲಿ ಸೋಲಿಸಿದರು. ಬಳಿಕ ಬಲಿಚಕ್ರವರ್ತಿ ರಾಕ್ಷಸ ಗುರುವಾದ ಶುಕ್ರಾಚಾರ್ಯರನ್ನು ಮೆಚ್ಚಿಸಿ ಅವರ ಶಿಷ್ಯನಾಗಿ ಸೇರಿಕೊಂಡರು. ಆಗ ಶುಕ್ರಾಚಾರ್ಯರು ಬಲಿಚಕ್ರವರ್ತಿಯ ಕೈಯಲ್ಲಿ ವಿಶ್ವಜಿತ್ ಯಾಗವನ್ನು ಮಾಡಿಸಿದರು. ಆ ಹೋಮಾಗ್ನಿಯಿಂದ ಒಂದು ಚಿನ್ನದ ರಥ, ಸೂರ್ಯನ ಹತ್ತಿರ ಇರುವಂಥ ಕುದುರೆಗಳು, ಎಷ್ಟೇ ಬಳಸಿದರೂ ಕಡಿಮೆಯಾಗದಂಥ ಬಿಲ್ಲು ಬಾಣಗಳು, ರತ್ನಗಳಿಂದ ತಯಾರಿಸಿದಂಥ ರಕ್ಷಣಾ ಕವಚ ಹೊರಬಂತು. ಬಲಿಚಕ್ರವರ್ತಿಯ ತಾತನಾದ ಪ್ರಹ್ಲಾದ ಯಾವಾಗಲೂ ಬಾಡಿಹೋಗದಂಥ ಹೂಮಾಲೆಯನ್ನು ಕಾಣಿಕೆಯಾಗಿ ಕೊಟ್ಟರು. ಶುಕ್ರಾಚಾರ್ಯರು ಬಿಳಿಯ ಶಂಕುವನ್ನು ಕಾಣಿಕೆಯಾಗಿ ಕೊಟ್ಟರು. ಇದರ ಬಳಿಕ ಬಲಿಚಕ್ರವರ್ತಿ ಇಂದ್ರನ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ತೀರ್ಮಾನಿಸಿಕೊಂಡರು. ಹೋಮದ ಬಳಿಕ ಎಷ್ಟೋ ಬೆಲೆ ಬಾಳುವಂತಹ ದಾನಗಳು, ಬಹುಮಾನಗಳನ್ನು ಕೊಡುವ ಮೂಲಕ ಗುರು ಹಿರಿಯರು ಋಷಿ ಮುನಿಗಳ ಆಶೀರ್ವಾದ ಪಡೆದುಕೊಂಡರು. ಬಳಿಕ ಅವರ ಶಕ್ತಿಗೆ ಸಮಾನ ಶಕ್ತಿಯನ್ನು ಹೊಂದಿದ್ದಂಥ ಎಷ್ಟೋ ಜನ ಸೇನಾಧಿಪತಿಗಳು, ರಾಕ್ಷಸರು, ಮಂತ್ರಿಗಳನ್ನು ಕರೆದುಕೊಂಡು ಇಂದ್ರನ ಮೇಲೆ ಯುದ್ಧಕ್ಕೆ ಹೊರಟ ಬಲಿ. ಕೆಲ ನಿಮಿಷಗಳಲ್ಲಿ ಅಮರಾವತಿ ತಲುಪಿದರು. ಅಲ್ಲಿ ಎಲ್ಲವೂ ಕೂಡ ಚಿನ್ನ ವಜ್ರ ವೈಡೂರ್ಯದಿಂದ ತಯಾರಿಸಲಾಗಿತ್ತು. ದೊಡ್ಡ ದೊಡ್ಡ ಚಿನ್ನದ ಬಾಗಿಲುಗಳು, ಗೋಡೆಗಳು, ಭವನಗಳು, ಮರಗಳು, ಉದ್ಯಾನವನಗಳು, ಚಿನ್ನದ ಬಣ್ಣದಲ್ಲಿ ಹರಿಯುವಂಥ ನದಿ ಜಲಪಾತಗಳು ಆ ನಗರದ ಸುತ್ತಲೂ ಮುತ್ತಿಕೊಂಡು ಇಂದ್ರನನ್ನು ಯುದ್ಧಕ್ಕೆ ಕರೆದರು ರಾಕ್ಷಸರು. ಬಲಿಚಕ್ರವರ್ತಿ ಯುದ್ಧಕ್ಕೆ ಬರುತ್ತಿರುವ ವಿಷಯ ಮೊದಲೇ ತಿಳಿದುಕೊಂಡಿದ್ದಂಥ ಇಂದ್ರ ಅವರ ಕೋಟೆಗೆ ಭದ್ರವಾದ ಕಾವಲನ್ನು ಏರ್ಪಾಟು ಮಾಡಿದ್ದ. ದೇವಗುರುವಾದ ಬೃಹಸ್ಪತಿಯೊಂದಿಗೆ, ಗುರುಗಳೇ, ಈ ಬಲಿಚಕ್ರವರ್ತಿ ಅಹಂಕಾರ ಗರ್ವ ಪೊಗರು ಮೇರು ಪರ್ವತಕ್ಕಿಂತಲೂ ಎತ್ತರವಾಗಿ ಬೆಳೆದಿದೆ, ಇವನ ಕಾಟದಿಂದ ತಪ್ಪಿಸಿಕೊಳ್ಳುವ ಉಪಾಯ ಸೂಚಿಸಿ ಎಂದು ಕೇಳಿದರು. ಆಗ ಬೃಹಸ್ಪತಿ, ಇಂದ್ರ, ಭೃಗುವಂಶದ ಬ್ರಾಹ್ಮಣರ ಕಾರಣದಿಂದ ಬಲಿಚಕ್ರವರ್ತಿಗೆ ಅಷ್ಟೊಂದು ಶಕ್ತಿ ಬಂದಿದೆ, ಈಗ ಇವನಿಗೆ ಸಾಕಷ್ಟು ಅಹಂಕಾರ ಗರ್ವ ಕೂಡ ಬಂದಿದೆ, ಹಾಗಾಗಿ ಇನ್ನು ಮುಂದೆ ಇವನು ಬ್ರಾಹ್ಮಣರನ್ನು ಗೌರವಿಸುವುದಿಲ್ಲ. ಆ ಕಾರಣದಿಂದ ನಿಧಾನವಾಗಿ ಇವನ ಶಕ್ತಿ ಪರಾಕ್ರಮ ಕಡಿಮೆಯಾಗುತ್ತೆ. ಅದುವರೆಗೂ ನೀನು ತಾಳ್ಮೆಯಿಂದ ಕಾಯಬೇಕು, ಬೇರೆ ವಿಧಿಯಿಲ್ಲ ಎಂದು ಹೇಳಿದರು. ಆ ಮಾತನ್ನು ಅಂಗೀಕರಿಸಿದ ದೇವತೆಗಳು ಅವರಿಗೆ ತೋಚಿದಂತಹ ಮಾರುವೇಷ ಧರಿಸಿ ಅಮರಾವತಿಯಿಂದ ವಿಧ ವಿಧವಾದ ಪ್ರದೇಶಗಳಿಗೆ ಹೋಗಿ ತಲೆ ಮರೆಸಿಕೊಂಡರು. ಇದೇ ಪ್ರಕಾರ ಬಲಿಚಕ್ರವರ್ತಿ ವಿಶ್ವ ವಿಜೇತನಾಗಿ ಎಷ್ಟೋ ವರ್ಷಗಳ ಕಾಲ ಭೂಲೋಕ ಹಾಗೂ ಸ್ವರ್ಗಲೋಕ ಪಾಲಿಸಿದರು. ಬಲಿಚಕ್ರವರ್ತಿಯ ರಾಜ್ಯದಲ್ಲಿ ಕೈಚಾಚಿ ಭಿಕ್ಷೆ ಬೇಡುವವರು ಯಾರೂ ಇರಲಿಲ್ಲ.
ಕಾಲಕ್ಕೆ ಮಳೆ ಬೆಳೆ ಆಗುತ್ತಿತ್ತು. ಭೂದೇವಿಗೆ ವಸುಂಧರ ಎಂಬ ಹೆಸರು ಕೂಡ ಬಂತು. ಅಮರಾವತಿಯನ್ನು ರಾಕ್ಷಸರು ಆಕ್ರಮಿಸಿರುವಂತ ವಿಷಯ ತಿಳಿದುಕೊಂಡ ದೇವತೆಗಳ ತಾಯಿ ಅದಿತಿ ತುಂಬಾನೇ ದುಃಖಿಸಿದಳು. ಅವಳ ದುಃಖವನ್ನು ಗಂಡ ಕಶ್ಯಪನ ಹತ್ತಿರ ತೋಡಿಕೊಂಡಳು. ಪ್ರಭು, ನನ್ನ ತಂಗಿ ಮಕ್ಕಳಾದ ರಾಕ್ಷಸರು ನನ್ನ ಮಕ್ಕಳನ್ನು ದೇವಲೋಕದಿಂದ ಓಡಿಸಿದ್ದಾರೆ. ಯಜ್ಞದಲ್ಲಿ ನನ್ನ ಮಕ್ಕಳಿಗೆ ಸಿಗಬೇಕಾದ ಹವಿಸ್ಸನ್ನು ಅವರಿಗೆ ಸಿಗದಂತೆ ಬಲಿ ದೋಚಿಕೊಳ್ಳುತ್ತಿದ್ದಾನೆ. ಪ್ರಭು, ತಂದೆಗೆ ಎಲ್ಲಾ ಮಕ್ಕಳು ಸಮಾನರು. ಹಾಗಾಗಿ ಕೆಟ್ಟ ಕೆಲಸ ಮಾಡುತ್ತಿರುವ ನಿಮ್ಮ ಮಕ್ಕಳನ್ನು ನೀವೇ ಶಿಕ್ಷಿಸಬೇಕು ಎಂದು ಕೇಳಿಕೊಂಡಳು. ಕಶ್ಯಪ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡು ಮುಂಬರುವ ಕಾಲದಲ್ಲಿ ಏನು ನಡೆಯುತ್ತದೆ ಎಂದು ದಿವ್ಯ ದೃಷ್ಟಿಯಿಂದ ನೋಡಿದರು. ಬಳಿಕ, ಸಖಿ, ನೀನು ಆ ದಯಾಮಯನಾದ ಮಹಾವಿಷ್ಣುವನ್ನು ಪ್ರಾರ್ಥಿಸು, ನಿನ್ನ ಕೋರಿಕೆ ಈಡೇರುತ್ತದೆ ಎಂದು ಹೇಳಿ ವಯೋಭಕ್ಷಣ ಎಂಬ ಒಂದು ವ್ರತವನ್ನು ಅದಿತಿಗೆ ಹೇಳಿಕೊಟ್ಟರು. ಅದೇ ಪ್ರಕಾರ ಅದಿತಿ ಎಷ್ಟೋ ನಿಯಮ ನಿಷ್ಠೆಯಿಂದ ಭಕ್ತಿಯಿಂದ ಆ ವಯೋಭಕ್ಷಣ ಎಂಬ ವ್ರತವನ್ನು ಆಚರಿಸಿದಳು. ಆ ವ್ರತಫಲದಿಂದ ಚತುರ್ಬಾಹಗಳು, ಶಂಖಚಕ್ರ ಗದಾಧರನಾದ ಶ್ರೀ ಮಹಾವಿಷ್ಣು ಅದಿತಿಯ ಮುಂದೆ ಪ್ರತ್ಯಕ್ಷವಾದರು. ಮಹಾವಿಷ್ಣುವನ್ನು ಎಷ್ಟೋ ಶ್ರದ್ಧಾಭಕ್ತಿಯಿಂದ ಪೂಜಿಸಿದ ಬಳಿಕ, ಸ್ವಾಮಿ, ಬಲಶಾಲಿಗಳಾದ ರಾಕ್ಷಸರು ನನ್ನ ಮಕ್ಕಳನ್ನು ಹೆದರಿಸಿ ಸ್ವರ್ಗಲೋಕವನ್ನು ಆಕ್ರಮಿಸಿಕೊಂಡಿದ್ದಾರೆ. ತಂದೆ, ನೀನೇ ನನ್ನ ಮಕ್ಕಳ ದುಃಖವನ್ನು ಹೋಗಲಾಡಿಸಿ ಅವರನ್ನು ಕಾಪಾಡಬೇಕು ಎಂದು ಅದಿತಿ ಬೇಡಿಕೊಂಡಳು. ಆಗ ಮಹಾವಿಷ್ಣು, ಅಮ್ಮ ಅದಿತಿ, ತೇಜಸ್ಸಿನಿಂದ ಒಳಗೊಂಡಿರುವ ರೂಪದಲ್ಲಿ ನಾನು ನಿನ್ನ ಗರ್ಭದೊಳಗೆ ಜನಿಸುತ್ತೇನೆ. ನೀನು ಸಂತೋಷವಾಗಿರುವಂತೆ, ನಿನ್ನ ಮಕ್ಕಳು ಸ್ವರ್ಗಲೋಕ ಪಡೆಯುವಂತೆ, ರಾಕ್ಷಸರು ಹೆದರುವಂತೆ ಮಾಡುತ್ತೇನೆ ಎಂದು ಹೇಳಿ ಮಹಾವಿಷ್ಣು ಮಾಯವಾದರು. ಒಂದು ದಿನ ತಪಸ್ಸು ಮಾಡುತ್ತಿದ್ದ ಕಶ್ಯಪನ ಒಳಗೆ ಮಹಾವಿಷ್ಣುವಿನ ತೇಜಸ್ಸು ಪ್ರವೇಶಿಸಿತು. ಕಶ್ಯಪನ ಮುಖಾಂತರ ಅದಿತಿ ಗರ್ಭಾಧರಿಸಿದಳು. ಭಾದ್ರಪದ ಶುದ್ಧ ದ್ವಾದಶಿ ತಿಥಿ, ಅಭಿಜಿತ್ ಲಗ್ನ, ಬೆಳಿಗ್ಗೆ ಸೂರ್ಯ ತನ್ನ ಕಿರಣಗಳನ್ನು ಎಲ್ಲೆಡೆಯೂ ಚಿಮ್ಮುತ್ತಿರುವ ಸಮಯದಲ್ಲಿ ಅದಿತಿ ಗರ್ಭದಿಂದ ಮಹಾವಿಷ್ಣು ವಾಮನನ ರೂಪದಲ್ಲಿ ಜನಿಸಿದರು. ವಾಮನ ಜನಿಸಿದಾಗ ಅವರಿಗೆ ನಾಲ್ಕು ಕೈಗಳಿದ್ದವು. ಅವುಗಳಲ್ಲಿ ಶಂಕು, ಚಕ್ರ, ಗದೆ ಹಾಗೂ ತಾವರೆ ಹೂವಿತ್ತು. ಕೊರಳಲ್ಲಿ ವರಮಾಲೆ, ಎದೆಯ ಮೇಲೆ ಶ್ರೀವತ್ಸ, ಮೈಮೇಲೆ ಕೇಸರಿ ಬಣ್ಣದ ವಸ್ತ್ರಗಳಿದ್ದವು. ಸೊಂಟಕ್ಕೆ ಚಿನ್ನದ ಒಡ್ಡಾಣ, ಕಿರೀಟ, ಹಾರಗಳು, ಕೊರಳಲ್ಲಿ ಕೌಸ್ತುಭಹಾರ ಪಳಪಳನೆ ಹೊಳೆಯುತ್ತಿತ್ತು. ಇನ್ನು ಅದಿತಿ ಹಾಗೂ ಕಶ್ಯಪರ ಆನಂದಕ್ಕೆ ಇತಿಮಿತಿಯೇ ಇಲ್ಲದಂತಾಯಿತು. ಆ ಸಂದರ್ಭದಲ್ಲಿ ದೇವತೆಗಳು ಹೂಮಳೆ ಸುರಿಸಿದರು, ಅಪ್ಸರೆಗಳು ನಾಟ್ಯ ಮಾಡಿದರು, ಗಂಧರ್ವರು ಗಾನ ಹಾಡಿದರು, ಕಿನ್ನರ ಕಿಂಪುರುಷರು ಕೀರ್ತನೆಗಳನ್ನು ಮಾಡಿದರು. ಅದರ ನಂತರ ವಾಮನ ಅವರ ದಿವ್ಯ ರೂಪವನ್ನು ತೊರೆದು ಒಬ್ಬ ಬಾಲ ಬ್ರಹ್ಮಚಾರಿಯ ರೂಪ ಧರಿಸಿದರು. ಆಗ ಅಲ್ಲಿ ಪ್ರತ್ಯಕ್ಷವಾದ ಸೂರ್ಯದೇವರು ವಾಮನನಿಗೆ ಗಾಯತ್ರಿ ಮಂತ್ರ ಉಪದೇಶಿಸಿದರು. ಬೃಹಸ್ಪತಿ ಯಜ್ಞೋಪವೀತಗಳನ್ನು ಕೊಟ್ಟರು. ಕಶ್ಯಪ ದರ್ಭೆಗಳಿಂದ ತಯಾರಿಸಿದಂಥ ಸೊಂಟದ ದಾರ ಕೊಟ್ಟರು. ಭೂದೇವಿ ಕಪ್ಪಗಿರುವಂಥ ಜಿಂಕೆಯ ಚರ್ಮ ಕೊಟ್ಟಳು. ಚಂದ್ರ ಕೊರಳಿನ ಮಾಲೆ ಕೊಟ್ಟರು. ಆಕಾಶದೇವರು ಕೊಡೆ ಕೊಟ್ಟರು. ಬ್ರಹ್ಮದೇವರು ಕಮಂಡಲ ಕೊಟ್ಟರು. ಸರಸ್ವತೀದೇವಿ ಜಪಮಾಲೆ ಕೊಟ್ಟರು. ಸಪ್ತ ಋಷಿಗಳು ಪವಿತ್ರವಾದ ದರ್ಭೆಗಳನ್ನು ಕೊಟ್ಟರು. ಕುಬೇರ ಭಿಕ್ಷಾಪಾತ್ರೆ ಕೊಟ್ಟರು. ಈ ರೀತಿ ಭಿಕ್ಷೆ ಬೇಡಲು ಹೊರಟ ವಾಮನನಿಗೆ ಪಾರ್ವತೀದೇವಿ ಮೊದಲು ಭಿಕ್ಷೆ ಹಾಕಿದರು. ಅಲ್ಲಿಂದ ಭೂಲೋಕಕ್ಕೆ ಬಂದ ವಾಮನ, ನನಗೆ ಬೇಕಾದ ದಾನ ಕೊಡುವಂತ ಮಹಾದಾನಿ ಈ ಭೂಲೋಕದಲ್ಲಿ ಯಾರಿದ್ದಾರೆ ಎಂದು ಹಾದಿ ಬೀದಿಯಲ್ಲಿ ಸಿಗುವವರನ್ನು ವಿಚಾರಿಸಿದರು. ಅವರೆಲ್ಲರೂ ಕೂಡ ಬಲಿಚಕ್ರವರ್ತಿಯನ್ನು ಮೀರಿಸುವಂತಹ ದಾನಿ ಭೂಲೋಕದಲ್ಲಿ ಮತ್ತೊಬ್ಬರಿಲ್ಲ ಎಂದು ಹೇಳಿದರು. ಎದೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯನ್ನು ಒಳಗೊಂಡಿರುವಂತಹ ಶ್ರೀ ಮಹಾವಿಷ್ಣು ಕೂಡ ಇತರರಿಗೆ ಒಳಿತು ಮಾಡಬೇಕು ಎಂಬ ಉದ್ದೇಶದಿಂದ ಬಲಿಚಕ್ರವರ್ತಿಯ ಹತ್ತಿರ ದಾನ ಬೇಡಲು ಹೋದರು. ವಾಮನ ನರ್ಮದಾ ನದಿಯನ್ನು ದಾಟಿ ಬಲಿಚಕ್ರವರ್ತಿಯ ಯಾಗಶಾಲೆ ತಲುಪಿದರು. ಅಲ್ಲಿಂದ ಬಲಿಚಕ್ರವರ್ತಿಯ ಸಭಾಮಂಟಪಕ್ಕೆ ಹೋದರು. ಆ ಸಭೆಯಲ್ಲಿ ಎಲ್ಲರನ್ನು ಆಕರ್ಷಿಸಬೇಕು ಎಂಬ ಉದ್ದೇಶದಿಂದ ಒಂದು ಕಡೆ ಕುಳಿತುಕೊಳ್ಳದೆ ಸಭೆಯೆಲ್ಲ ತಿರುಗಾಡಿದರು. ಕೆಲ ಬ್ರಾಹ್ಮಣರೊಂದಿಗೆ ಕುಳಿತುಕೊಂಡು
ವೇದಗಳನ್ನು ಓದಿದರು. ಕೆಲವರೊಂದಿಗೆ ವಾದ ನಡೆಸಿದರು, ಕೆಲವರೊಂದಿಗೆ ನಗುತ್ತಾ ತಮಾಷೆ ಮಾಡಿದರು. ಕೊನೆಗೆ ಅಮಾಯಕವಾದ ಮುಖವಿಟ್ಟುಕೊಂಡು ತೀರದ ಕಷ್ಟ ಹಾಗೂ ಭಯ ಇರುವವನಂತೆ ಬಲಿಚಕ್ರವರ್ತಿಯ ಹತ್ತಿರ ಹೋದರು. ಕೈಯಲ್ಲಿ ಕೆಲವು ದರ್ಬೆಗಳು ಹಾಗೂ ಅಕ್ಷತೆಕಾಳು ಇಟ್ಟುಕೊಂಡು ಬಲಿಚಕ್ರವರ್ತಿಯ ಮುಂದೆ ಬಲಗೈ ಚಾಚಿ ನಿಂತು, ಮಹಾಪ್ರಭು, ಮೂರು ಲೋಕಗಳನ್ನು ಶಾಸಿಸುವಂತಹ ಅಧಿಕಾರ ಇರುವವರು ನೀವು. ಸಲೀಸಾಗಿ ದೇವೇಂದ್ರನನ್ನು ಸೋಲಿಸಿ ದೇವಲೋಕ ಬಿಡುವಂತೆ ಮಾಡಿದವರು ನೀವು. ಎಷ್ಟೋ ಯೋಗ ಹೋಮ ಹವನ ಕಾರ್ಯಕ್ರಮಗಳನ್ನು ನಡೆಸುವವರು ನೀವು. ಸಮಸ್ತ ರಾಕ್ಷಸ ಜಾತಿಯ ಸಾರ್ವಭೌಮರು ನೀವು. ನಿಮಗೆ ಶುಭವಾಗಲಿ ಎಂದು ಹೇಳಿದರು. ಆಗ ಬಲಿಚಕ್ರವರ್ತಿ, ಓ ಬಾಲಬ್ರಹ್ಮಚಾರಿ, ನಿನ್ನ ಹೆಸರೇನು? ನಿನ್ನ ತಂದೆ ತಾಯಿ ಯಾರು? ನಿನ್ನ ಬರುವಿಕೆ ನನಗೇನೋ ಒಂದು ರೀತಿಯಾದ ತೃಪ್ತಿ ತಂದಿದೆ. ನನ್ನ ಜನ್ಮ, ನನ್ನ ವಂಶ ಪಾವನವಾದಂತೆ ಅನಿಸುತ್ತಿದೆ. ನಿನಗೇನು ಬೇಕು? ದನ, ಸಂಪತ್ತು, ಹೊಲ, ಭೂಮಿ, ಹಸುಗಳು, ಕುದುರೆಗಳು, ಭವನಗಳು, ಏನು ಬೇಕೋ ಕೇಳಿಕೋ ಅಂದರು. ಆಗ ವಾಮನ, ಓ ಮಹಾರಾಜ, ಇದು ನನ್ನ ಸ್ಥಳ ಎಂದು ಯಾವ ರೀತಿ ಹೇಳಲಿ? ನಾನು ಒಂದು ಕಡೆ ಮಾತ್ರವಲ್ಲ, ಎಲ್ಲಾ ಕಡೆಯೂ ಇರುತ್ತೇನೆ. ನಾನು ಯಾರಿಗೆ ಸ್ವಂತ ಎಂದು ಹೇಳಲಿ? ಎಲ್ಲರೂ ನನ್ನವರೇ, ಎಲ್ಲರಲ್ಲೂ ನಾನು ಇರುತ್ತೇನೆ. ಆದರೆ ನಾನು ಮಾತ್ರ ಒಬ್ಬಂಟಿ. ನಿಮ್ಮ ಪೂರ್ವಿಕರು ತುಂಬಾ ಶ್ರೇಷ್ಠರು. ಯುದ್ಧ ಮಾಡುವುದರಲ್ಲಿ, ದಾನ ಕೊಡುವುದರಲ್ಲಿ ನಿಮ್ಮ ವಂಶಸ್ಥರು ಯಾರೂ ಕೂಡ ಹಿಂದೆಜ್ಜೆ ಹಾಕಿದವರಲ್ಲ. ದಾನ ಗುಣದಲ್ಲಿ, ಪರಾಕ್ರಮದಲ್ಲಿ ನೀವು ಕೂಡ ನಿಮ್ಮ ಪೂರ್ವಿಕರಿಗೆ ಸಮಾನರಾಗಿದ್ದೀರಿ. ನನಗೆ ನೀವು ಹೇಳಿದಂಥ ಯಾವ ವಸ್ತು ಕೂಡ ಬೇಕಿಲ್ಲ. ಮೂರು ಹೆಜ್ಜೆಗಳು ಇಡುವಷ್ಟು ಜಾಗ ಕೊಟ್ಟರೆ ಸಾಕು ಅಂದರು ವಾಮನ. ಆಗ ಬಲಿಚಕ್ರವರ್ತಿ, ಹೇ ಬಾಲಕ, ನೀನು ನನ್ನ ವಂಶದ ಬಗ್ಗೆ ಇಟ್ಟುಕೊಂಡಿರುವಂಥ ಮರ್ಯಾದೆ ಹಾಗೂ ಗೌರವಕ್ಕೆ ನಾನು ಧನ್ಯನಾದೆ. ಆದರೆ ದಾನ ಕೇಳುವಾಗ ದಾನ ಕೊಡುವವನ ಸ್ಥಿತಿ ಗತಿಯನ್ನು ಕೂಡ ಗಮನಿಸಬೇಕು. ನಾನೊಬ್ಬ ಚಕ್ರವರ್ತಿ, ಇಷ್ಟು ಚಿಕ್ಕ ದಾನ ಕೊಟ್ಟರೆ ನನಗೂ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಏನು ವ್ಯತ್ಯಾಸ ಇರುತ್ತೆ? ನೀನು ಬೇರೆ ಏನನ್ನಾದರೂ ಕೇಳು ಅಂದರು. ಆಗ ವಾಮನ, ಮಹಾರಾಜ, ನಾನೊಬ್ಬ ಬ್ರಹ್ಮಚಾರಿ. ನನಗೆ ಬೇಕಾದಂಥ ಜಪಮಾಲೆ, ಕಮಂಡಲ, ಯಜ್ಞೋಪವೀತ, ದರ್ಬೆಗಳು, ಕಾವಿ ವಸ್ತ್ರ, ಭಿಕ್ಷಾ ಪಾತ್ರೆ ಎಲ್ಲವೂ ಕೂಡ ನನ್ನ ಬಳಿ ಇದೆ. ಕೆಳಗೆ ಕುಳಿತುಕೊಳ್ಳಲು ಈ ಜಿಂಕೆ ಚರ್ಮ, ಬಿಸಿಲಿಗೆ ಬಾಡದಿರಲು ಈ ಕೊಡೆ ಇದೆ. ನನಗೆ ಧನ, ಭೂಮಿ, ಭವನಗಳು ಏಕೆ ಬೇಕು? ಆಸೆಗೆ ಇತಿಮಿತಿ ಇರುವುದಿಲ್ಲ. ಕೊಟ್ಟಷ್ಟು ಇನ್ನೂ ಬೇಕು ಅನಿಸುತ್ತೆ. ಆದರೆ ಸನ್ಯಾಸಿಗೆ ಆಸೆ ಇರಬಾರದು. ನಾನು ಕೇಳಿದಷ್ಟು ಜಾಗ ಕೊಟ್ಟರೆ ಸಾಕು. ಸಿಕ್ಕಿದ್ದರಲ್ಲಿ, ಇರುವುದರಲ್ಲಿ ಸಂತೋಷವಾಗಿರುವುದು ಕಲಿತುಕೊಳ್ಳಬೇಕು. ಸಂತೋಷ ಇದ್ದರೆ ಮೋಕ್ಷ ಸಿಗುತ್ತೆ, ಕೋರಿಕೆ ಇದ್ದರೆ ಮತ್ತೊಂದು ಜನ್ಮ ಸಿಗುತ್ತೆ. ನಾನು ಇನ್ನೊಂದು ಜನ್ಮ ಬಯಸುವುದಿಲ್ಲ, ಮೋಕ್ಷ ಬಯಸುವವನು. ನಾನು ಕೇಳಿದಷ್ಟು ದಾನ ಕೊಡಿ ಅಂದರು ವಾಮನ. ಇನ್ನೊಂದು ಮಾತನಾಡದೆ ವಾಮನನಿಗೆ ದಾನ ಕೊಡಲು ಕೈಯಲ್ಲಿ ಜಲಕಲಶವನ್ನು ತೆಗೆದುಕೊಂಡ ಬಲಿ. ಇದನ್ನೆಲ್ಲ ಪಕ್ಕದಲ್ಲೇ ಕುಳಿತು ಗಮನಿಸುತ್ತಿದ್ದ ಶುಕ್ರಾಚಾರ್ಯರು ಬಲಿಚಕ್ರವರ್ತಿಯ ಕಿವಿಯಲ್ಲಿ ಈ ರೀತಿ ಹೇಳಿದರು, ಓ ಬಲಿ, ಈ ಬಾಲಕ ಸಾಮಾನ್ಯ ಬ್ರಾಹ್ಮಣನಲ್ಲ, ಸಾಕ್ಷಾತ್ ಶ್ರೀ ಮಹಾವಿಷ್ಣು. ದೇವತೆಗಳಿಗೆ ಸಹಾಯ ಮಾಡಲು ಅದಿತಿ ಹಾಗೂ ಕಶ್ಯಪರಿಗೆ ಜನಿಸಿದಂಥ ಸಂತಾನ. ನಿನ್ನನ್ನು ಮೋಸಗೊಳಿಸಿ ನಿನ್ನ ಸಂಪತ್ತು, ರಾಜ್ಯ ಹಾಗೂ ತೇಜಸ್ಸನ್ನು ಇಂದ್ರನಿಗೆ ಕೊಡಲು ಬಂದಿದ್ದಾರೆ ಎಂದು ಹೇಳಿದರು. ಶುಕ್ರಾಚಾರ್ಯರ ಮಾತುಗಳನ್ನು ಕೇಳಿದ ಬಲಿಚಕ್ರವರ್ತಿ ಒಂದು ನಿಮಿಷ ಕಣ್ಣು ಮುಚ್ಚಿ ಯೋಚಿಸಿ ಈ ರೀತಿ ಹೇಳಿದರು, ಓ ಗುರುವರ್ಯರೇ, ಈ ಬಾಲಕ ಕೈ ಚಾಚಿ ಬೇಡುತ್ತಿದ್ದಾನೆ. ನೀವು ಹೇಳಿದ ಪ್ರಕಾರ ಇವರು ಸಾಕ್ಷಾತ್ ಶ್ರೀ ಮಹಾವಿಷ್ಣುವಾದರೆ ಇವರ ಕೈ ಎಷ್ಟೊಂದು ಶ್ರೇಷ್ಠವಾದದ್ದು! ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮಿ ತಲೆಯ ಮೇಲೆ ಸದಾಕಾಲ ಇರುವಂಥ ಹಸ್ತವಿದು. ಅಂಥ ಕೈ ಕೆಳಗೆ ಬೇಡುವಂಥ ಸ್ಥಿತಿಯಲ್ಲಿ, ನನ್ನ ಕೈ ಮೇಲೆ ಕೊಡುವಂಥ ಸ್ಥಿತಿಯಲ್ಲಿರುವುದು ಎಂತಹ ಅದೃಷ್ಟ! ಅಂಥ ಮಹಾನುಭಾವನಿಗೆ ಈ ರಾಜ್ಯ ಒಂದು ಲೆಕ್ಕವೇ. ನನ್ನ ದೇಹ ಕೊಡಲು ಕೂಡ ನಾನು ಸಿದ್ಧನಿತ್ತೇನೆ. ಮೇರು ಪರ್ವತ ತಲೆಕೆಳಗಾದರು, ಸಮುದ್ರಗಳು ಬಾಡಿಹೋದರು, ಈ ಭೂಮಂಡಲ ಬರಡಾದರು,
ಆಗ ಸಾ ನನ್ನ ತಲೆ ಮೇಲೆ ಬಿದ್ದರೂ ಸರಿ, ನಾನು ಮಾತ್ರ ಈ ದಾನ ತಪ್ಪದೆ ಕೊಡುತ್ತೇನೆ ಎಂದು ಹೇಳಿದ ಮರುಕ್ಷಣ ಶುಕ್ರಾಚಾರ್ಯರು ಕೋಪಗೊಂಡು, ಬಲಿ, ನೀನು ನನ್ನ ಆಜ್ಞೆ ಮೀರುತ್ತಿದ್ದೀಯ. ಶೀಘ್ರದಲ್ಲೇ ನೀನು ಪದವಿ ಕಳೆದುಕೊಂಡು ಬೀದಿಗೆ ಬರುತ್ತೀಯ ಎಂದು ಶಪಿಸಿದರು. ಆದರೂ ಕೂಡ ಬಲಿಚಕ್ರವರ್ತಿ ಒಂದು ಕ್ಷಣವೂ ಚಿಂತಿಸಲಿಲ್ಲ. ಗಂಡನ ಮನಸ್ಸು ಅರ್ಥ ಮಾಡಿಕೊಂಡ ವಿಂಧ್ಯಾವಳಿ ವಾಮನನ ಕಾಲು ತೊಳೆಯಲು ಚಿನ್ನದ ಕಲಶದಲ್ಲಿ ನೀರು ತಂದಳು. ವಾಮನನ ಕಾಲನ್ನು ಬಲಿಚಕ್ರವರ್ತಿ ಅವರ ತೊಡೆಯ ಮೇಲೆ ಇರಿಸಿಕೊಂಡು ವಿಂಧ್ಯಾವಳಿ ನೀರು ಹಾಕುತ್ತಿದ್ದರೆ ಅವರ ಪಾದವನ್ನು ಶುಭ್ರಪಡಿಸಿ ಆ ನೀರನ್ನು ತಲೆಯ ಮೇಲೆ ಚಿಮುಕಿಸಿಕೊಂಡರು. ಅದರ ನಂತರ ಅವರ ಮುಂದೆ ಮೊಣಕಾಲಿನ ಮೇಲೆ ಕುಳಿತುಕೊಂಡು, ವಿಷ್ಣು ಸ್ವರೂಪನಾದ ನಿಮಗೆ ಮೂರು ಹೆಜ್ಜೆಗಳ ನೆಲವನ್ನು ದಾನವಾಗಿ ಕೊಡುತ್ತಿದ್ದೇನೆ ಎಂದು ಹೇಳಿ ಜಲಕಲಶವನ್ನು ಬಗ್ಗಿಸಿದರು. ಆದರೆ ಶಿಷ್ಯನ ಮೇಲಿನ ವ್ಯಾಮೋಹದಿಂದ ಜಲಕಲಶದಿಂದ ನೀರು ಹೊರಗೆ ಬರದಿರುವಂತೆ ಕಲಶದ ಒಳಗೆ ಹೋಗಿ ಕುಳಿತುಕೊಂಡರು ಶುಕ್ರಾಚಾರ್ಯರು. ಆ ವಿಷಯ ತಿಳಿದುಕೊಂಡ ವಾಮನ ಕೆಲವು ದರ್ಬೆಗಳನ್ನು ತೆಗೆದುಕೊಂಡು ಜಲಕಲಶದ ಒಳಗೆ ಚುಚ್ಚಿದರು. ಇದರಿಂದ ಶುಕ್ರಾಚಾರ್ಯರ ಒಂದು ಕಣ್ಣು ಹೊರಟು ಹೋಯಿತು. ಅದರ ನಂತರ ಜಲಕಲಶದಿಂದ ನೀರು ಹೊರಬಂತು. ವಾಮನ ಅವರ ಕೈ ಚಾಚುತ್ತಾ ಆ ಕಲಶದ ನೀರನ್ನು ಸ್ವೀಕರಿಸಿದರು. ಬಲಿಚಕ್ರವರ್ತಿಗೆ ಶುಕ್ರಾಚಾರ್ಯರು ದಾನ ಕೊಟ್ಟರೆ ಏನಾಗುತ್ತೆ ಎಂದು ಹೇಳಿದ ಮೇಲೂ ಕೂಡ ಆ ದಾನ ಯೋಗ್ಯವಾದುದು ಎಂದು ಅರಿತುಕೊಂಡ ಬಲಿ ಹಿಂದೇಟು ಹಾಕದೆ ದಾನ ಕೊಡಲು ಒಪ್ಪಿಕೊಂಡರು. ತಾನು ನಾಶವಾಗುತ್ತೇನೆ ಎಂದು ತಿಳಿದ ಮೇಲೂ ಕೂಡ ದಾನ ಕೊಡುವಂತ ಮಹಾದಾನಿ ಲೋಕದಲ್ಲಿ ಮತ್ತೊಬ್ಬರೂ ಇರಲಿಲ್ಲ. ಆಗ ವಿಶ್ವರೂಪವನ್ನು ಧರಿಸಿದ ವಾಮನ ತ್ರಿವಿಕ್ರಮನಾಗಿ ಒಂದು ಹೆಜ್ಜೆಯಲ್ಲಿ ಭೂಲೋಕವನ್ನು, ಇನ್ನೊಂದು ಹೆಜ್ಜೆಯಲ್ಲಿ ಸ್ವರ್ಗಲೋಕವನ್ನು ಆಕ್ರಮಿಸಿ ಆ ಲೋಕವನ್ನು ಕೂಡ ದಾಟಿ ಇನ್ನಷ್ಟು ಬೆಳೆಯುತ್ತಾ ಹೋಗಿ ಮೇಲಿನ ಎಲ್ಲಾ ಲೋಕಗಳನ್ನು ಆಕ್ರಮಿಸಿದರು. ದೇವತೆಗಳಿಗೂ ಕೂಡ ಸಂಪೂರ್ಣ ರೂಪವನ್ನು ನೋಡಲು ಸಾಧ್ಯವಾಗದಷ್ಟು ಎತ್ತರಕ್ಕೆ ಬೆಳೆದು ಹೋದರು. ಆ ರೂಪವನ್ನು ನೋಡಿದ ಸಂತೋಷದಿಂದ ಬಲಿಚಕ್ರವರ್ತಿಯ ಸಭೆಯಲ್ಲಿದ್ದ ಬ್ರಾಹ್ಮಣರೆಲ್ಲರೂ ಕೂಡ ಎಷ್ಟೋ ಸ್ತೋತ್ರಗಳು, ಮಂತ್ರಗಳು, ಭಜನೆಗಳು ಮಾಡಿದರು. ಬ್ರಹ್ಮಾಂಡ ನಾಶವಾಗುತ್ತದೇನೋ ಎಂಬ ಹೆದರಿಕೆಯಿಂದ ದೇವತೆಗಳು ಕೂಡ ನಾನಾ ರೀತಿಯಲ್ಲಿ ಮಹಾವಿಷ್ಣುವನ್ನು ಪ್ರಾರ್ಥಿಸಿದರು. ಆಗ ಮತ್ತೆ ವಾಮನನ ರೂಪಕ್ಕೆ ಬದಲಾದ ಮಹಾವಿಷ್ಣು, ಓ ದಾನವೇಂದ್ರ, ನೀನು ನನಗೆ ಮೂರು ಹೆಜ್ಜೆಗಳ ನೆಲವನ್ನು ಕೊಡುವುದಾಗಿ ಭಾಷೆ ಕೊಟ್ಟೆ. ಈಗ ನಿನ್ನ ಆಧೀನದಲ್ಲಿರುವ ಭೂಲೋಕ ಹಾಗೂ ಸ್ವರ್ಗಲೋಕವನ್ನು ನಾನು ಎರಡು ಹೆಜ್ಜೆಗಳಲ್ಲಿ ತೆಗೆದುಕೊಂಡೆ. ಅದರ ಜೊತೆ ನಿನ್ನ ಆಧೀನದಲ್ಲಿ ಇಲ್ಲದಿರುವಂಥ ಮೇಲಿನ ಲೋಕಗಳನ್ನು ಕೂಡ ನಾನು ಆಕ್ರಮಿಸಿಕೊಂಡೆ. ಈಗ ನನ್ನ ಮೂರನೇ ಹೆಜ್ಜೆಗೆ ನೆಲವೆಲ್ಲಿದೆ ಎಂದು ಕೇಳಿದರು. ನಾನು ಈ ಭೂಲೋಕವನ್ನು ಆಕ್ರಮಿಸಿಕೊಂಡ ಹೆಜ್ಜೆಯನ್ನು ಕೆಳಗಿನ ಲೋಕದವರೆಗೂ ಕೂಡ ಇಡುವ ಮೂಲಕ ಆ ಲೋಕಗಳನ್ನು ಕೂಡ ಆಕ್ರಮಿಸಿಕೊಳ್ಳಬಲ್ಲೆ. ಹಾಗಾಗಿ ಬೇರೆ ಲೋಕವನ್ನು ಕೊಡುವ ಆಲೋಚನೆ ಬೇಡ. ಮೂರನೇ ಹೆಜ್ಜೆ ಇಡಲು ನನಗೊಂದು ಸ್ಥಳ ತೋರಿಸು ಎಂದು ಕೇಳಿದರು. ಆಗ ಅವರ ಸೋಲನ್ನು ಒಪ್ಪಿಕೊಂಡ ಬಲಿಚಕ್ರವರ್ತಿ, ಪ್ರಭು, ಭೂಲೋಕವನ್ನು ಆಕ್ರಮಿಸಿಕೊಂಡ ನೀವು ಭೂಲೋಕವಾಸಿಗಳಾದ ನಮ್ಮನ್ನು ಕೂಡ ಆಕ್ರಮಿಸಿಕೊಂಡಂತೆ ಲೆಕ್ಕ. ಆದರೆ ಕೊಡಲು ನನ್ನ ಬಳಿ ಏನೂ ಇಲ್ಲ. ನಿಮ್ಮ ಮೂರನೇ ಹೆಜ್ಜೆಯನ್ನು ನನ್ನ ತಲೆಯ ಮೇಲೆ ಶಾಶ್ವತವಾಗಿ ಇಡುವ ಮೂಲಕ ನನ್ನನ್ನು ಪುನೀತನಾಗಿಸಿ ಎಂದು ಬೇಡಿಕೊಂಡರು. ಆ ಸಮಯದಲ್ಲಿ ವರುಣ ಪಾಶದಿಂದ ಬಂಧಿಸಲ್ಪಟ್ಟ ಬಲಿಚಕ್ರವರ್ತಿಯನ್ನು ನೋಡಿ ಸಹಿಸಲಾಗದೆ ಅವನ ತಾತ ಪ್ರಹ್ಲಾದ ಅಲ್ಲಿ ಬಂದು ಮಹಾವಿಷ್ಣುವನ್ನು ಬೇಡಿಕೊಂಡರು. ಅದೇ ರೀತಿ ಬಲಿಚಕ್ರವರ್ತಿ ಹೆಂಡತಿಯಾದ ವಿಂಧ್ಯಾವಳಿ ಕೂಡ, ಪ್ರಭು, ನನ್ನ ಪತಿ ಅವರ ಸರ್ವಸ್ವವನ್ನು ನಿಮಗೆ ಧಾರೆಯೆರೆದಿದ್ದಾರೆ. ಅಂತಹ ನನ್ನ ಪತಿಯನ್ನು ಏಕೆ ಈ ರೀತಿ ಬಂಧಿಸಿದ್ದೀರಿ? ದಯವಿಟ್ಟು ನನಗೆ ಪತಿಭಿಕ್ಷೆ ಕೊಡಿ ಎಂದು ಬೇಡಿಕೊಂಡಳು. ಅಲ್ಲಿ ಬ್ರಹ್ಮದೇವರು ಕೂಡ ಪ್ರತ್ಯಕ್ಷಗೊಂಡು, ಇವನು ಶಿಕ್ಷೆಗೆ ಅರ್ಹನಲ್ಲ, ನೀವು ಮಹಾವಿಷ್ಣು ಎಂದು ತಿಳಿದ ಮೇಲೂ ಕೂಡ ಅವನಿಗೆ ಈ ಪರಿಸ್ಥಿತಿ ಬರುತ್ತದೆ ಎಂದು ಎಚ್ಚರಿಸಿದರೂ ಕೂಡ ನಿಮಗೆ ದಾನ ಕೊಡಲು ಮುಂದಾದ ಇವನನ್ನು ಸಂಹರಿಸುವುದು ಸರಿಯಲ್ಲ ಎಂದು ಹೇಳಿದರು. ಆಗ ವಾಮನ ನಗುತ್ತಾ, ನನ್ನನ್ನು ಇನ್ನೂ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ಯಾರ ಮೇಲೆ ಹೆಚ್ಚಾಗಿ ಕರುಣೆ ತೋರಿಸುತ್ತೇನೋ, ಯಾರನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೋ ಮೊದಲು ಅವರ ಸಂಪತ್ತನ್ನು ನಾಶಪಡಿಸುತ್ತೇನೆ.
ಅವರ ಅಹಂಕಾರ ಗರ್ವವನ್ನು ತುಳಿದು ಹಾಕುತ್ತೇನೆ. ಇವನ ವಿಷಯದಲ್ಲಿ ನಾನು ಅದನ್ನೇ ಮಾಡಿದೆ. ಈ ಬಲಿ ಒಬ್ಬ ಪುಣ್ಯಾತ್ಮ. ಅವನ ಸಂಪತ್ತನ್ನು ಅವನು ಕಳೆದುಕೊಂಡ. ಅವನ ಗುರುಗಳ ಶಾಪ ಪಡೆದುಕೊಂಡ. ಆದರೂ ಕೂಡ ಸತ್ಯವನ್ನು ಕೊಟ್ಟ ಮಾತನ್ನು ತಪ್ಪದೆ ನನ್ನ ಮನಸ್ಸನ್ನು ಗೆದ್ದುಕೊಂಡ. ಮುಂಬರುವ ಸಾವರ್ಣಿ ಮನು ಕಾಲದಲ್ಲಿ ಇವನು ದೇವತೆಗಳಿಗೆ ರಾಜನಾಗಿ ದೇವೇಂದ್ರನಾಗುತ್ತಾನೆ. ಅದುವರೆಗೂ ಇವನು ಸುತಲ ಲೋಕದಲ್ಲಿ ದಾನವರಿಗೆ ರಾಜನಾಗಿ ಅವರ ಸೇವೆಗಳನ್ನು ಪಡೆಯುತ್ತಾ ಐಶ್ವರ್ಯಗಳನ್ನು ಅನುಭವಿಸುತ್ತಾನೆ. ಈ ಸುತಲ ಲೋಕವನ್ನು ಯಾವ ರೋಗ ದುಃಖ ನೋವು ಕಷ್ಟ ಇಲ್ಲದಂತೆ ವಿಶ್ವಕರ್ಮ ಸೃಷ್ಟಿಸಿದ್ದಾರೆ. ಓ ಬಲಿ, ನೀನು ಸುತಲ ಲೋಕವನ್ನು ಪಾಲಿಸು. ನಿನ್ನ ಆಜ್ಞೆ ಮೀರಿದ ರಾಕ್ಷಸರನ್ನು ನನ್ನ ಸುದರ್ಶನ ಚಕ್ರ ಸಂಹರಿಸುತ್ತದೆ. ನಿನ್ನನ್ನು ನಾನು ಯಾವಾಗಲೂ ರಕ್ಷಿಸುತ್ತೇನೆ. ಇದಲ್ಲದೆ ಬೇರೆ ಏನಾದರೂ ನಿನ್ನ ಮನಸ್ಸಿನಲ್ಲಿ ಕೋರಿಕೆ ಇದ್ದರೆ ಬೇಡಿಕೋ ಅಂದರು ವಾಮನ. ಆಗ ಬಲಿಚಕ್ರವರ್ತಿ, ಓ ಮಹಾತ್ಮ, ನನ್ನ ಸರ್ವಸ್ವವನ್ನು ದಾನ ಮಾಡಿದ ನನಗೆ ಯಾವ ಕೋರಿಕೆಯೂ ಇಲ್ಲ. ಆದರೆ ಲೋಕಶ್ರೇಯಸ್ಸಿಗಾಗಿ ಒಂದು ಕೋರಿಕೆ ಕೇಳುತ್ತೇನೆ. ಆಶ್ವಯುಜ ಬಹುಳ ಅಮಾವಾಸ್ಯೆ, ಆಶ್ವಯುಜ ಬಹುಳ ಚತುರ್ದಶಿ, ಆಶ್ವಯುಜ ಬಹುಳ ಪಾಡ್ಯಮಿ, ಈ ಮೂರು ದಿನಗಳಲ್ಲಿ ಭೂಲೋಕದಲ್ಲಿ ಯಾರು ದೀಪಲಕ್ಷ್ಮಿಯನ್ನು ಪೂಜಿಸಿ ದೀಪ ದಾನ ಮಾಡಿ ದೀಪಾರಾಧನೆ ಮಾಡುತ್ತಾರೋ ಅವರ ಮನೆಗಳಲ್ಲಿ ನಿನ್ನ ಪತ್ನಿಯಾದ ಮಹಾಲಕ್ಷ್ಮಿ ಸದಾಕಾಲ ನೆಲೆಸಿ ಅವರನ್ನು ಆಶೀರ್ವದಿಸುವಂತೆ ವರ ಕೊಡಿ. ಹಾಗೆ ಯಾರ ಮನೆಯಲ್ಲಿ ಈ ಮೂರು ದಿನಗಳ ಕಾಲ ಕತ್ತಲಿರುತ್ತದೋ ಅವರ ಮನೆ ಶಾಶ್ವತವಾಗಿ ಕತ್ತಲಿನಲ್ಲಿ ಅಂದರೆ ದುಃಖದಲ್ಲಿ ಮುಳುಗಿ ಹೋಗಲಿ ಎಂದು ಕೇಳಿದರು ಬಲಿ. ತಥಾಸ್ತು ಎಂದು ವರ ಕೊಟ್ಟು ಮಾಯವಾದರು ಮಹಾವಿಷ್ಣು. ಹಾಗಾಗಿ ಸ್ನೇಹಿತರೆ, ತಪ್ಪದೆ ಈ ಮೂರು ದಿನಗಳ ಕಾಲ ಮನೆಯನ್ನು ಕತ್ತಲಿನಲ್ಲಿ ಬಿಡಬೇಡಿ. ಆದಷ್ಟು ಹೆಚ್ಚು ದೀಪಗಳನ್ನು ಹಚ್ಚಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.